ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಪ್ಪ ಅವರು ತಮ್ಮ ಇಡೀ ಕ್ಷೇತ್ರವನ್ನು ಅಭಿವೃದ್ಧಿಯಿಂದ ಸಿಂಗಾರಗೊಳಿಸಿದ್ದಾರೆ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡುವ ಅಭ್ಯಾಸವಿಲ್ಲದ ಶಾಸಕರು ತಾವು ಶಾಸಕರಾದ ದಿನದಿಂದಲೇ ಇಡೀ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ಪಣತೊಟ್ಟಿದ್ದಾರೆ. ಅಭಿವೃದ್ಧಿ ಅಂದರೆ ಕೃಷ್ಣಪ್ಪನವರು ಅನ್ನುವ ಮಾತು ಈಗ ಜನಜನಿತವಾಗಿದೆ. ಬೇಗೂರು ವಾರ್ಡ್ನಲ್ಲಿ ಅಭಿವೃದ್ಧಿಯ ಗೋಪುರವೇ ಎದ್ದು ನಿಂತಿದೆ. ಅಭಿವೃದ್ಧಿ ನಾಗಾಲೋಟದಲ್ಲಿ ಸಾಗಿದೆ. ಅದರ ಹಿಂದಿರುವ ಶಕ್ತಿಯೇ ಮಾನ್ಯ ಶಾಸಕರಾದ ಎಂ ಕೃಷ್ಣಪ್ಪನವರು. ಕೆಲವೇ ವರ್ಷಗಳ ಹಿಂದೆ ರಸ್ತೆಯೇ ಇಲ್ಲದ ಏರಿಯಾಗಳಲ್ಲಿ ಈಗ ಸುಸಜ್ಜಿತ ಕಾಂಕ್ರೀಟ್ ರಸ್ತೆಗಳು ನಿರ್ಮಾಣವಾಗಿದ್ದು ಜನರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುತ್ತಿದೆ. ಈ ವಾರ್ಡ್ನ ಪ್ರಮುಖ ರಸ್ತೆಗಳಿಂದ ಹಿಡಿದು ಎಲ್ಲ ಪ್ರದೇಶಗಳ ಒಳರಸ್ತೆಗಳು ಕೂಡ ಈಗ ಅಲಂಕೃತಗೊಂಡಿವೆ. ಅಷ್ಟೇ ಅಲ್ಲದೆ ಅತ್ಯಾಧುನಿಕ ಒಳಚರಂಡಿ ವ್ಯವಸ್ಥೆಯನ್ನೂ ನಿರ್ಮಾಣ ಮಾಡಿ ಅಲ್ಲಿ ಆಧುನಿಕ ಫುಟ್ಪಾತ್ ನಿರ್ಮಾಣ ಮಾಡಿಸಿದ್ದಾರೆ. ಹೀಗಾಗಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವವರ ಸಮಸ್ಯೆಯನ್ನು ನಿವಾರಿಸಿದ್ದಾರೆ. ಎಂ ಕೃಷ್ಣಪ್ಪನವರಿಗೆ ಶಿಕ್ಷಣ ಕ್ಷೇತ್ರದ ಮೇಲೆ ಅತೀವ ಕಾಳಜಿ. ಹೀಗಾಗಿ ಅವರು ತಮ್ಮ ಕ್ಷೇತ್ರದ ಎಲ್ಲ ಸರ್ಕಾರಿ ಶಾಲೆಗಳಿಗೂ ಹೈಟೆಕ್ ಸ್ಪರ್ಶ ನೀಡಿದ್ದಾರೆ. ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳ ಹಾಗೆ ಸಕಲ ಸವಲತ್ತುಗಳನ್ನು ಪಡೆದುಕೊಂಡಿದ್ದು ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳು ಚುರುಕುಗೊಂಡಿವೆ. ಹೈಟೆಕ್ ಕ್ಲಾಸ್ ರೂಮ್ಗಳು, ಹೈಟೆಕ್ ಸೌಲಭ್ಯಗಳು ಹಾಗೂ ಹೈಟೆಕ್ ಶೌಚಾಲಯಗಳು ನಿರ್ಮಾಣವಾಗಿರುವುದರಿಂದ ಕನ್ನಡದ ಶಾಲೆಗಳಿಗೆ ಮಕ್ಕಳ ದಾಖಲಾತಿ ಹೆಚ್ಚುತ್ತಿದೆ. ಪೋಷಕರು ಖುಷಿಯಿಂದಲೇ ತಮ್ಮ ಮಕ್ಕಳನ್ನು ಕನ್ನಡದ ಶಾಲೆಗಳಲ್ಲಿ ಓದಿಸಲು ಮುಂದಾಗುತ್ತಿದ್ದಾರೆ. ರಾಜಕಾಲುವೆಯ ಸಮಸ್ಯೆಗಳಿಗೆ ಮುಕ್ತಿ ನೀಡಿದವರೇ ಎಂ ಕೃಷ್ಣಪ್ಪನವರು. ಅವರ ದೂರದೃಷ್ಟಿಯ ಪರಿಕಲ್ಪನೆಯಿಂದಾಗಿ ರಾಜಕಾಲುವೆಗಳಿಗೂ ಕೂಡ ಹೊಸತನದ ಟಚ್ ಸಿಕ್ಕಿದೆ. ತಮ್ಮ ಕ್ಷೇತ್ರದ ಜನರನ್ನು ಮಕ್ಕಳಂತೆ ಪೋಷಿಸುವ ಶಾಸಕರು ಅವರ ಆರೋಗ್ಯದ ಬಗ್ಗೆ ಸದಾ ಕಾಳಜಿ ವಹಿಸುತ್ತಾರೆ. ಹೀಗಾಗಿ ಕುಡಿಯುವ ನೀರಿನ ಸೌಲಭ್ಯ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಉನ್ನತಿಗೆ ಹೆಚ್ಚು ಮಹತ್ವ ನೀಡಿದ್ದಾರೆ. ಹೀಗಾಗಿ ನೀರು ಮತ್ತು ಆರೋಗ್ಯ ಬೇಗೂರು ವಾರ್ಡ್ನ ಪ್ರತಿಯೊಬ್ಬ ವ್ಯಕ್ತಿಗೂ ಸಿಗುವಂತಾಗಿದೆ. ಹಸಿರು ಪ್ರೇಮಿ ಎಂ ಕೃಷ್ಣಪ್ಪನವರ ಪರಿಸರ ಕಾಳಜಿಯು ಸದಾ ಪ್ರಶಂಸನೀಯ. ಪಾರ್ಕ್ಗಳನ್ನು ನಿರ್ಮಾಣ ಮಾಡುವ ಮೂಲಕ ಒಂದು ಕಡೆ ಹಸಿರೀಕರಣ ಮಾಡುತ್ತಿದ್ದರೆ ಅದರ ಜೊತೆಯಲ್ಲಿಯೇ ಮಕ್ಕಳಿಗೆ ಆಟದ ಮೈದಾನ, ಹಿರಿಯ ನಾಗರಿಕರ ವಾಯುವಿಹಾರಕ್ಕಾಗಿ ಅಗತ್ಯ ವ್ಯವಸ್ಥೆಯನ್ನೂ ಮಾಡಿದ್ದಾರೆ. ಹೀಗಾಗಿ ವಾರ್ಡ್ನ ಜನರಿಗೆ ಕೃಷ್ಣಪ್ಪ ಅವರು ಅಂದರೆ ಅಚ್ಚುಮೆಚ್ಚು. ಸಮುದಾಯ ಭವನ, ರಂಗಮಂದಿರಗಳ ನಿರ್ಮಾಣದ ಹಿಂದಿರುವ ಶಕ್ತಿಯೇ ಶಾಸಕರಾದ ಎಂ ಕೃಷ್ಣಪ್ಪನವರು. ಇನ್ನು ಧಾರ್ಮಿಕ ವಿಚಾರಗಳಲ್ಲಿ ಕೃಷ್ಣಪ್ಪನವರಿಗೆ ಅತೀವ ಆಸಕ್ತಿ ಮತ್ತು ಶ್ರದ್ಧೆ ಇದೆ. ಹೀಗಾಗಿ ಅವರು ದೇವಸ್ಥಾನಗಳ ಅಭಿವೃದ್ಧಿ ಹಾಗೂ ಕಾಯಕಲ್ಪವನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಹೀಗಾಗಿ ದೇವಾಲಯಗಳಲ್ಲಿ ಈಗ ಭಕ್ತಿ ಸುಧೆ ನಿರಾತಂಕವಾಗಿ ಸಾಗುತ್ತಿದ್ದು ಘಂಟಾ ಘೋಷವಾಗಿ ಮುಳುಗುತ್ತಿದೆ. ಇಡೀ ವಾರ್ಡ್ನಲ್ಲಿ ಈಗ ಅಭಿವೃದ್ಧಿಯ ಚಿಲಿಪಿಲಿ ಬಿಟ್ರೆ ಮತ್ತೇನೂ ಕೇಳಿಸುವುದೇ ಇಲ್ಲ. ಅಷ್ಟರ ಮಟ್ಟಿಗೆ ಎಂ ಕೃಷ್ಣಪ್ಪನವರು ಜನರ ಆಗುಹೋಗುಗಳಿಗೆ ಸ್ಪಂದಿಸುತ್ತಿದ್ದಾರೆ.